ಹೆಸರನ್ನ ಅನ್ನು ಸರ್ಕಲ್ಗೆ ಹಾಕಿದ್ದಾರೆ, ನಾಮಕರಣ ಮಾಡಿದ್ದಾರೆ. ಅದು ಅದನ್ನೇನು ಹೌದು, ನಾವು ಖಂಡಿತ ವಿರೋಧ ಇದೆ ನಮಗೆ. ಯಾಕೆಂದ್ರೆ ಅದು ನೆಹರು ಸ್ಟೇಡಿಯಂ, ನೆಹರು ನಾವು ಕೋಟಿ ಚೆನ್ನೆ ಸೈದ್ಧಾಂತಿಕವಾಗಿ ಕೋಟಿ ಚೆನ್ನೆಯರ ಪರವಾಗಿ ನಾವಿದ್ದೇವೆ. ಕೋಟಿ ಚೆನ್ನೆಯರಿಗೆ ಸಾಫ್ ಏನಾದರೂ ಕೋಟಿ ಚೆನ್ನೆ ನಾ ಇವತ್ತು ಕೋಟಿ ಚೆನ್ನೆಯ ಅಥವಾ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಮಾಡಿದವರು ನಾವು ರಾಜ್ಯದ ಪ್ರಥಮ ಬಾರಿಗೆ. ಆದರೆ ಕೋಟಿ ಚೆನ್ನಯ ನಾಮಕರಣ ಮಾಡಲಿ, ಆದರೆ ಯಾರ ನಾಮಕ ಹೆಸರನ್ನು ತೆಗೆದು ಹಾಕುವಂಥದ್ದು ಆಗಲಿ, ಒಳ್ಳೆಯ ಜಾಗಕ್ಕೆ ಆಗಲಿ, ಇದು ಜನರನ್ನ ಮೋಸ ಮಾಡತಕ್ಕಂಥ ಒಂದು ವಿಧ. ಅದು ಮಾಡಬಾರ್ದಲ್ಲ. ಕೋಟಿ ಚೆನ್ನಯ ಹೆಸರು ನೀಡುವ, ಅದಕ್ಕಿಂತ ಒಳ್ಳೆಯ ಜಾಗಕ್ಕೆ ಇಡು. ಆದರೆ ನೆಹರು ಏರ್ಪೋರ್ಟ್ ಉಂಟು, ಬೇಕಾದರೆ ಮಂಗಲ ಸ್ಟೇಡಿಯಂ ಇದೆ. ಆದರೆ ಜವಾಹರಲಾಲ್ ನೆಹರು ಹೆಸರು ತೆಗೆದು ಕೋಟಿ ಚೆನ್ನೈ ಇಡಬೇಕು ಅಂತ ಬಿಲ್ಲೋ ಸಮಾಜ ಕೂಡ ಅದಕ್ಕೆ ಅಪೇಕ್ಷೆ ಪಡೋದಿಲ್ಲ. ಮೆಸ್ಕಾಂ ಅಂದರೆ ವಿದ್ಯುತ್ ನಿಗಮ, ಇದನ್ನು ಕೂಡ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಎರಡನೇ ಅವಧಿಯ ಸಾಧನೆ ಏನು ಅಂತ ಹೇಳಿದರೆ ಖಾಸಗೀಕರಣ. ಒಂದು ಬಂಡವಾಳಶಾಹಿಗಳಿಗೆ ಸಹಕಾರ ಮಾಡತಕ್ಕಂಥ ಮನೋವೃತ್ತಿ ಬಹುಶಃ ನಾವು ನೋಡ್ತಾ ಇದ್ವಿ. ಎಲ್ಲವನ್ನು ಕೂಡ ಖಾಸಗೀಕರಣ ಮಾಡ್ತಾ ಬಂದರು. ಏರ್ಪೋರ್ಟ್ ಖಾಸಗೀಕರಣ ಆಯಿತು, ಇವತ್ತು ಫೋರ್ಟ್ ಕೂಡ ಖಾಸಗೀಕರಣ ಆಗುವಂಥ ಹಂತಕ್ಕೆ ಬಂದಿದೆ. ಇನ್ಸೂರೆನ್ಸ್ ಕಂಪನಿ ಅದನ್ನು ಕೂಡ ಖಾಸಗೀಕರಣ ಮಾಡ್ತಕ್ಕಂಥದ್ದು ನಾನು ಪತ್ರಿಕೆಯಲ್ಲಿ ಓದ್ದೆ. ಕಲ್ಲಿದ್ದಲು ಗಣಿಯ ಇದನ್ನು ಕೂಡ ಖಾಸಗೀಕರಣ ಮಾಡ್ತಾರೆ ಅಂತೇಳಿ. ನಿಗಮಗಳು ಬಹುಶಃ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿ ನಿಗಮ ಅದನ್ನು ಕೂಡ ಖಾಸಗೀಕರಣ. BSNL ಸಂಪೂರ್ಣ ನಾಶ ಮಾಡಲಿಕ್ಕೆ ಮಾಡಿ, ಎಷ್ಟೋ ಸಾವಿರಾರು ಜನರಿಗೆ, ಎಷ್ಟೋ ಲಕ್ಷಾಂತರ ಮಂದಿಗೆ ಉದ್ಯೋಗ ಇಲ್ಲ. ಜಿಯೋ ಅನ್ನುವಂಥ ಒಂದು ರಿಲಯನ್ಸ್ ಕಂಪನಿಯ ಒಂದು ಟೆಲಿಫೋನ್ನ ಹೊಸತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮೋದಿಯವರು. ಸರ್ಕಾರದ ಕಂಪನಿ ಇದೆ, ಟೆಲಿಫೋನ್ ಸರ್ಕಾರದ ಕಂಪನಿ ಇದೆ BSNL, ಅದರ ವಿರುದ್ಧ ಜಿಯೋಗೆ ಬ್ರ್ಯಾಂಡ್ ಅಂಬಾಸಿಡರ್. ಜಿಯೋ ಫ್ರೀಯಾಗಿ ಅದಕ್ಕೆ ಅದನ್ನು ಕೊಡುವಂಥದ್ದಕ್ಕೆ ಒಂದು ತಿಂಗಳಿಗೆ 30 ದಿವಸಕ್ಕೆ ಅನುಮತಿಯಾಯಿತು. ಮತ್ತೊಂದು ಫೈಲ್ ಬರ್ತಕ್ಕೆ 90 ದಿವಸಕ್ಕೆ ಇದನ್ನು ಫ್ರೀಯಾಗಿ ಕೊಡಬೇಕು ಅಂತೇಳಿ, 90 ದಿವಸಕ್ಕೆ ಕೊಡಬೇಕು ಅಂತೇಳಿ. ಅದಕ್ಕೆ ಒಬ್ಬ ಅಧಿಕಾರಿ ಅದಕ್ಕೆ ಒಪ್ಪಲಿಲ್ಲ, ಅವನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದು ನಮಗೆ ನಷ್ಟ ಆಗುತ್ತೆ ಈಗ ಕೊಟ್ಟರೆ ಅಂಥೇಳಿ ಅವನು ಬರೀತಾನೆ. ಅವನನ್ನು ಅಲ್ಲಿ ವರ್ಗಾವಣೆ ಮಾಡಿ ಇನ್ನೊಬ್ಬ ಅಧಿಕಾರ ತರಿಸಿ ಅವನಿಂದ ಒಪ್ಪಿಗೆಯನ್ನು ಪಡಿಸಿ ಇವತ್ತು 90 ದಿವಸ ಅವರಿಗೆ ಫ್ರೀ ಕನೆಕ್ಷನ್ ಕೊಡೋದಕ್ಕಂಥ ಒಂದು ಕೆಲಸ ಆಯಿತು. ಸಂಪೂರ್ಣವಾಗಿ ಒಂದು ಖಾಸಗಿ ಕಂಪನಿಯನ್ನು ಬದುಕಿಸ್ಲಿಕ್ಕಾಗಿ, ಅದು ಸರ್ಕಾರದ ಕಂಪನಿಯನ್ನು ಮುಚ್ಚಲಿಕ್ಕಾಗಿ ಒಂದು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳೋದನ್ನು ಇದರಿಂದ ಅರ್ಥ ಮಾಡಿಕೊಳ್ಬೇಕು. ಬಂಡವಾಳಶಾಹಿಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲವೇ ಜನ ಉದ್ಯಮೆದಾರರ ಹಿತಕ್ಕಾಗಿ ಕೆಲಸ ಮಾಡ್ತಕ್ಕ ಎರಡನೇ ಅವಧಿಯಲ್ಲಿ ಮಾಡಿದ್ದು ಏನಿಲ್ಲ, ಏನು ಸಾಧನೆ ಮಾಡಿದ್ದಾರೆ, ಭಾವನಾತ್ಮಕವಾಗಿ ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ನಾನು ಹೇಳಬೇಕು ಅಂತಂದರೆ ಕೆಲವು ವಿಷಯಗಳನ್ನು ನಾವು ಭಾಳ ಗಂಭೀರವಾಗಿ ಹೇಳುವುದಾದರೆ ಕೆಲವು ವಿಷಯಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂಥ ಬಹಳ ಮುಖಂಡರುಗಳೆಲ್ಲ ಒಳ್ಳು ಸೇರಿ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿರ್ತಾರೆ. ಅದು ಸೇವರ ಜವಾಹರಲಾಲ್ ನೆಹರು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂಥ ಪ್ರಚಾರವನ್ನು ಕೊಡುವಂಥ ಒಂದು ಪ್ರಯತ್ನಗಳು ಆಯಿತು. ಆ್ಯಕ್ಚುಲಿ ಇದು ಎಲ್ಲರ ತೀರ್ಮಾನ, ಈ ದೇಶದ ಅದು ವಲ್ಲಭಭಾಯಿ ಪಟೇಲ್ ಇರ್ಬೋದು ಅಥವಾ ಇತರ ಎಲ್ಲ ಮುಖಂಡರ ತೀರ್ಮಾನಗಳು. ಬಹುಶಃ
ಅದನ್ನ ಬದಲಾಯಿಸುವಾಗ ಇವತ್ತು ನೆಹರು ಕುಟುಂಬವನ್ನ ಟಾರ್ಗೆಟ್ ಮಾಡಬೇಕಂತ ಒಂದು ಪ್ರಯತ್ನಗಳು ಆಯಿತು ಭಾವನಾತ್ಮಕವಾಗಿ ಕೆಲವು ಇಶ್ಯೂಗಳು ಭಾವನಾತ್ಮಕವಾಗಿ ಜನರನ್ನ ಮತೀಯ ಭಾವನೆಯನ್ನ ಕೆರಳಿಸಿ ಪ್ರಚೋದಿಸಿ ಒಂದು ಚುನಾವಣೆಯಲ್ಲಿ ಅವಕಾಶ ಪಡೆಯಬಹುದು ಯಾವ ಅದು ಬಿಟ್ರೆ ಬೇರೆ ಯಾವುದೇ ಕೆಲಸವನ್ನ ದೇಶದಲ್ಲಿ ಎರಡನೇ ಅವಧಿಗೆ ಬಂದಿರತಕ್ಕಂತ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಕಪ್ಪು ಹಣ ಎಷ್ಟು ದಿವಸ ನಮಗೆ 15 ಲಕ್ಷ ಅದು ಜುಮ್ಲ ಇರಬಹುದು ಅದನ್ನ ನಾನು ಹೇಳಿದೆ ಆದರೆ ಕಪ್ಪು ಹಣ ತರ್ತೇವೆ ಅಂತ ಹೇಳಿದ ಇವರು ಎರಡನೇ ಅವಧಿಯಲ್ಲಿ ಕೂಡ ತರಬಹುದಿತ್ತಲ್ಲ 5 ವರ್ಷ ತರಲಿಕ್ಕೆ ಆಗದೆ 6ನೇ ವರ್ಷದಲ್ಲಿ ಕೂಡ ಕಪ್ಪುಹಣ ಕಪ್ಪುಹಣ ಅಂದ್ರೆ ಕಾಂಗ್ರೆಸ್ ನವರದೇ ಇದೆ ಅಂತ ಹೇಳುವಂತ ಪ್ರಚಾರ ಕೂಡ ಬಂತು ಎರಡನೇ ಅವಧಿ ಬಂದರೂ ಕೂಡ ಕಪ್ಪುಹಣ ತರಸಕ್ಕಂತ ಕೆಲಸವನ್ನ ಮಾಡಲಿಲ್ಲ ನನಗೆ ಬಹಳ ನೋವು ಏನು ಅಂತ ಹೇಳಿದ್ರೆ ಯುಪಿಎ ಸರ್ಕಾರ ಇದ್ದಾಗ ಗ್ಯಾಸ್ ದರ ಜಾಸ್ತಿ ಆಯ್ತು ಪೆಟ್ರೋಲ್ ದರ ಜಾಸ್ತಿ ಡೀಸೆಲ್ ದರ ಜಾಸ್ತಿ ಆಯ್ತು ನಿಮಗೆ ಬಿಜೆಪಿ ವೋಟ್ ಕೊಡಿ ವೋಟ್ ಕೊಟ್ರೆ ಎಲ್ಲ ಕಡಿಮೆ ಮಾಡ್ತೀವಿ ಕಡಿಮೆ ಆಗಬೇಕಾ ಬೇಡ ಜನರಲ್ಲಿ ಕೇಳಿದ್ರು ಕಡಿಮೆ ಮಾಡಬೇಕಾ ಬೇಡ ಅಂತ ಜನ ಹೇಳಿದ್ರು ಬೇಕು ಬೇಕು ಕಡಿಮೆ ಆಗಬೇಕು ಆ ಆಗಿದ್ರೆ ಬಿಜೆಪಿ ವೋಟ್ ಹಾಕಿ ವೋಟ್ ಹಾಕಿದ ಪರಿಣಾಮ ಏನಾಯ್ತು ಅದು ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಬಂದಿದೆ 1 ಲೀಟರ್ ಪೆಟ್ರೋಲ್ ಗೆ 15 ರೂಪಾಯಿ ಕೊಡಬಹುದು ಇವತ್ತು ಲೂಟಿ ಮಾಡಲಾಗುತ್ತದೆ ಗ್ಯಾಸ್ ನ ಹೆಸರಿನಲ್ಲಿ ಪೆಟ್ರೋಲ್ ನ ಹೆಸರಿನಲ್ಲಿ ಡೀಸೆಲ್ ನ ಹೆಸರಿನಲ್ಲಿ ಲೂಟಿ ಮಾಡಲಾಗುತ್ತದೆ